ಸ್ನೇಹಿತರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನೋ ಗಾದೆ ಕೇಳಿದ್ದೀರಾ ಅಲ್ವಾ? ಆ ಗಾದೆ ಮಾತಿನಂತೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಕೂಡ ನಡೆಯುತ್ತಿವ್ಯಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಕಡೆ ಕೇವಲ 1% ಕಮಿಷನ್ ಕೇಳಿದ ಸಚಿವರನ್ನು ಕಿತ್ತೆಸಿದ ಆಮ್ ಆದ್ಮಿ ಪಕ್ಷ, ಮತ್ತೊಂದು ಕಡೆ ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲಿ ಬಂಧಿತರಾಗಿರುವ ಸಚಿವರನ್ನು ಸಮರ್ಥಿಸಿಕೊಳ್ತಾ ಇದೆ. ಹಾಗಾದರೆ ಏನಿದು ದ್ವಂದ್ವ ನಿಲುವು? ಆಮ್ ಆದ್ಮಿ ಪಕ್ಷ ಹೀಗ್ಯಾಕೆ ಮಾಡ್ತಿದೆ? ಅಲ್ಲಿ ಅರವಿಂದ ಕೇಜ್ರಿವಾಲ್ ಹೇಳ್ತಿರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ಗೆಳೆಯರೆ, ಆಮ್ ಆದ್ಮಿ ಪಕ್ಷ ಮತ್ತೆ ಸುದ್ದಿಯಲ್ಲಿದೆ. ಕಳೆದ ವಾರ ಭ್ರಷ್ಟಾಚಾರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಚಿವರನ್ನೇ ಸಂಪುಟದಿಂದ ವಜಾ ಮಾಡಿ ಅವರ ವಿರುದ್ಧ ಕೇಸ್ ದಾಖಲಿಸಿ ಇಡೀ ಭಾರತದ ಗಮನವನ್ನು ಸೆಳೆದಿದ್ದ ಆಮ್ ಆದ್ಮಿ ಪಕ್ಷ ಈಗ ಇಡಿಯಿಂದ ಬಂಧಿತರಾದ ಸಚಿವರೊಬ್ಬರ ಪರವಾಗಿ ಬ್ಯಾಟ್ ಬೀಸ್ತಾ ಇದೆ. ಅರೆ, ಇದೇನಿದು ವಿಚಿತ್ರ ಅಂತೀರಾ? ಈ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದರೆ ಈ ಎರಡು ಪ್ರಕರಣಗಳನ್ನು ನೀವು ಗಮನಿಸಿ ನೋಡಬೇಕು. ಮೊದಲನೇದಾಗಿ ಪಂಜಾಬ್ ಸರ್ಕಾರದಲ್ಲಿನ ಘಟನೆಯನ್ನು ಗಮನಿಸೋದಾದರೆ, ಪಂಜಾಬ್ ಆರೋಗ್ಯ, ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ವಿಜಯ್ ಸಿಂಗ್ಲಾ ಅವರ ವಿರುದ್ಧ 1% ಕಮಿಷನ್ ಆರೋಪ ಕೇಳಿಬಂದಿತ್ತು. ಕಳೆದ ಮೇ 23 ಪಂಜಾಬ್ ಹೆಲ್ತ್ ಸಿಸ್ಟಮ್ ಕಾರ್ಪೊರೇಷನ್ನ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ರಾಜೇಂದ್ರ ಸಿಂಗ್ ಅವರು ಹೆಲ್ತ್ ಮಿನಿಸ್ಟರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ದೂರನ್ನು ನೀಡಿದರು. ಆ ದೂರಲ್ಲಿ ನಡೆದ ಘಟನೆಗಳನ್ನು ವಿವರಿಸಿರೋ ರಾಜೇಂದರ್ ಸಿಂಗ್ ಅವತ್ತು ತನಗೆ ಪಂಜಾಬ್ ಭವನದ 203ನೇ ಕೊಠಡಿಗೆ ಬನ್ನಿ, ಆರೋಗ್ಯ ಸಚಿವರಿಗೆ ಮಾತಾಡೋಕ್ಕಿದೆ ಅಂತ ಹೇಳಲಾಗಿತ್ತು. ಹೀಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಸಚಿವರಾದ ವಿಜಯ್ ಸಿಂಗ್ಲಾ ಅವರ ಜೊತೆ ಅವರ ಸೋದರಳಿಯ ಪ್ರದೀಪ್ ಕೂಡ ಇದ್ದರು. ಆ ಬಳಿಕ ಪ್ರದೀಪ್ ಮಾತನಾಡಿ, ಆರೋಗ್ಯ ಇಲಾಖೆಯಿಂದ 41 ಕೋಟಿ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ, 17 ಕೋಟಿ ಮಂಜೂರಾಗಿದೆ, ಅದರಲ್ಲಿ 1.16 ಕೋಟಿ ಕಮಿಷನ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಈ ವಿಚಾರವನ್ನು ರಾಜೇಂದರ್ ಸಿಂಗ್ ತಮ್ಮ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಇದರ ಜೊತೆಗೆ ಸೂಪರಿಂಟೆಂಡಿಂಗ್ ಇಂಜಿನಿಯರಿಂಗ್ಗೆ ಮೀಸಲಿಡಲಾದ 58 ಕೋಟಿಯಲ್ಲಿ 2% ನೀಡಬೇಕು, ಜೊತೆಗೆ ಈ ಹಿಂದಿನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಕಮಿಷನ್ ಕೊಡಬೇಕು, ಮಾತ್ರ ಅಲ್ಲ ಮುಂದೆ ಬರೋ ಎಲ್ಲ ಪ್ರಾಜೆಕ್ಟ್ಗೂ 1% ಕಮಿಷನ್ ಕೊಡಬೇಕು ಅಂತ ಪ್ರದೀಪ್ ಡಿಮ್ಯಾಂಡ್ ಮಾಡಿದರು. ಒಂದು ವೇಳೆ ನೀವು ನಮ್ಮ ಡೀಲ್ಗೆ ಒಪ್ಪಿಕೊಳ್ಳದೆ ಹೋದಲ್ಲಿ ನಿಮ್ಮನ್ನು ನಿಮ್ಮ ಜಾಗದಿಂದ ತೆಗೆದು ನಮ್ಮ ಮಾತನ್ನು ಕೇಳೋ ಇಂಜಿನಿಯರ್ ಅನ್ನು ಆ ಹುದ್ದೆಗೆ ನೇಮಕ ಮಾಡ್ಕೋತೀವಿ ಅಂತ ಬೆದರಿಕೆಯನ್ನು ಕೂಡ ಒಡ್ಡಲಾಯಿತು ಅಂತ ರಾಜೇಂದರ್ ಸಿಂಗ್ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಸಿಂಗ್ಲಾ ಅವರ ವಿರುದ್ಧ 1% ಲಂಚದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಪಂಜಾಬ್ ಸಿಎಂ ಸಿಂಗ್ಲಾ ಅವರನ್ನ ವಿಚಾರಿಸಿ ಅವರನ್ನ ಸಂಪುಟದಿಂದ ವಜಾಗೊಳಿಸಿದ್ದಾರೆ. ನನ್ನ ಬಳಿ ಸಿಂಗ್ಲಾ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಎಂದು ಸಿಎಂ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಭ್ರಷ್ಟಾಚಾರವನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವ ಮಾತೇ ಇಲ್ಲ ಎಂದು ಕೂಡ ಹೇಳಿದ್ದಾರೆ. ಇದೇ ವೇಳೆ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಹಾಗೂ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಕೂಡ ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ದೆಹಲಿ ಆರೋಗ್ಯ ಸಚಿವ ಸತ್ಯೇಂದರ್ ಕುಮಾರ್ ಜೈನ್ ಅವರ ಮೇಲೆ ಅಕ್ರಮ ಹಣ ರವಾನೆ ಮತ್ತು ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಈ ಆರೋಪಗಳ ಹಿನ್ನೆಲೆಯಲ್ಲಿ ಇಡಿ ಅಂದರೆ ಜಾರಿ ನಿರ್ದೇಶನಾಲಯ ಅವರನ್ನು ಬಂಧಿಸಿದೆ. ಸಿಬಿಐನಲ್ಲಿ ದಾಖಲಾಗಿರೋ FIR ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯ ಅವರನ್ನ ಬಂಧಿಸಿದ್ದು, ಸತ್ಯೇಂದ್ರ ಕುಮಾರ್ ಜೈನ್ ಹಾಗೂ ಇತರರ ಮೇಲೆ IPC Section 109, Section 13(2) ಮತ್ತು Section 13(1)(e) ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಸ್ನೇಹಿತರೆ, 4 ವರ್ಷಗಳ ಹಿಂದೆ ಅಂದರೆ 2008 ಕೂಡ ಇಡಿ ಸತ್ಯೇಂದ್ರ ಕುಮಾರ್ ಜೈನ್ ಅವರನ್ನು ವಿಚಾರಣೆಗೆ ಒಳಪಡಿಸಿತ್ತು. ಆಮ್ ಆದ್ಮಿ ಪಕ್ಷ ನೇತೃತ್ವದ ದೆಹಲಿ ಸರ್ಕಾರದಲ್ಲಿ ಆರೋಗ್ಯ, ಗೃಹ, ವಿದ್ಯುತ್ ಮತ್ತು PWD ಸಚಿವರಾಗಿದ್ದ AEP ಸಚಿವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 2017 ಸಿಬಿಐ FIR ಅನ್ನು ದಾಖಲು ಮಾಡಿತ್ತು. ಇದೀಗ ಅದೇ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಸಚಿವ ಜೈನ್ ಅವರನ್ನು ಬಂಧಿಸಿದ್ದಾರೆ. 2015-16 ಸಾಲಿನಲ್ಲಿ ಕೋಲ್ಕತ್ತಾ ಮೂಲದ ಸಂಸ್ಥೆಯೊಂದಿಗೆ ಹವಾಲಾ ವ್ಯವಹಾರದಲ್ಲಿ ಜೈನ್ ಭಾಗಿಯಾಗಿರೋದಾಗಿ ಇಡಿ ಆರೋಪ ಮಾಡುತ್ತಿದೆ.
ಅಷ್ಟೇ ಅಲ್ಲದೆ ಸುಮಾರು 4.81 ಕೋಟಿ ಅವ್ಯವಹಾರ ನಡೆದಿರೋ ಬಗ್ಗೆ ಅದು ಶಂಕೆಯನ್ನ ವ್ಯಕ್ತಪಡಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಸತ್ಯೇಂದ್ರ ಜೈನ್ ಅವರಿಗೆ ಸಂಬಂಧಪಟ್ಟಿರೋ ಸುಮಾರು 4.81 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿತ್ತು. ಹಾಗೂ ಈ ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾತಿ ಜೈನ್, ಸುಶೀಲಾ ಜೈನ್ ಹಾಗೂ ಇಂದೂ ಜೈನ್ ಅನ್ನೋ ಮಹಿಳೆಯರನ್ನ ಕೂಡ ತನಿಖೆಗೆ ಒಳಪಡಿಸಿತ್ತು. ಯಾಕಂದ್ರೆ ಜೈನ್ ಕುಟುಂಬಕ್ಕೆ ಸೇರಿದ 4.81 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತಲ್ಲ ಆ ಅಂಕಿಚನ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಂಡೋ ಮೆಟಲ್ ಇಂಪೆಕ್ಸ್ ಪ್ರೈವೇಟ್ ಲಿಮಿಟೆಡ್, ಪರ್ಯಾಸ್ ಇನ್ಫೋ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, ಮಂಗಲ್ಯಾತನ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಜೆ ಜೆ ಐಡಿಯಲ್ ಎಸ್ಟೇಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಇದ್ದದ್ದು ಇವರ ಹೆಸರಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಸತ್ಯೇಂದ್ರ ಕುಮಾರ್ ಜೈನ್ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಆಗ್ರಹ ಮಾಡ್ತಿವೆ. ಆದರೆ ಆಮ್ ಆದ್ಮಿ ಪಕ್ಷ ಈ ಆರೋಪವನ್ನು ನಿರಾಕರಿಸಿದೆ. ಪಕ್ಷದ ನಾಯಕ ಹಾಗೂ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ವಿನಾಕಾರಣವಾಗಿ ಸತ್ಯೇಂದ್ರ ಕುಮಾರ್ ಜೈನ್ ಅವರ ಮೇಲೆ ಆರೋಪವನ್ನು ಹೊರಿಸಲಾಗಿದೆ. ಇದೊಂದು ನಕಲಿ ಪ್ರಕರಣವಾಗಿದೆ ಅಂತ ಪ್ರತಿಪಕ್ಷಗಳನ್ನು ತರಾಟೆಗೆ ತಗೊಂಡಿದ್ದಾರೆ. ಅನೇಕ ಬಾರಿ ಸತ್ಯೇಂದ್ರ ಕುಮಾರ್ ಜೈನ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದ ಇಡಿ ಕ್ಲೀನ್ ಚಿಟ್ ಕೂಡ ನೀಡಿತ್ತು. ಆದರೆ ಈಗ ಮತ್ತೊಮ್ಮೆ ಜೈನ್ ಅವರನ್ನ ವಶಕ್ಕೆ ತಗೊಂಡಿದೆ. ಹಲವು ಸಮಯದಿಂದ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರೂ ಮೌನ ವಹಿಸಿದ್ದ ಸಿಎಂ ಅರವಿಂದ ಕೇಜ್ರಿವಾಲ್ ಕೊನೆಗೂ ತಮ್ಮ ಮೌನ ಮುರಿದಿದ್ದಾರೆ. ಈ ಪ್ರಕರಣದ ಕುರಿತಾಗಿ ಪ್ರತಿಕ್ರಿಯಿಸಿರುವ ಕೇಜ್ರಿವಾಲ್, ಇದೊಂದು ನಕಲಿ ಕೇಸ್, ಹಾಗೆ ಹಿಮಾಚಲ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಮಟ್ಟ ಹಾಕಲು ಮಾಡಿರೋ ಕುತಂತ್ರ ಅಂತ ಕರೆದಿದ್ದಾರೆ. ಪಂಜಾಬ್ನಲ್ಲಿ ಆರೋಪ ಬರ್ತಾ ಇದ್ದ ಹಾಗೆ ಸಿಂಗ್ಲಾ ಅವರನ್ನ ಸಂಪುಟದಿಂದ ತೆಗೆದು ಹಾಕಿದಂತಹ ಆಮ್ ಆದ್ಮಿ ಪಕ್ಷ ಜೈನ್ ಕೇಜ್ರಿವಾಲ್ ಆಪ್ತ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದೆಯಾ, ಅಥವಾ ಇದರ ಹಿಂದೆ ಇನ್ಯಾವುದಾದ್ರೂ ಕಾರಣ ಇದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಥವಾ ಆಮ್ ಆದ್ಮಿ ಪಕ್ಷ ಹೇಳ್ತಿರೋ ಹಾಗೆ ಈ ಪ್ರಕರಣದಲ್ಲಿ ಸತ್ಯೇಂದ್ರ ಕುಮಾರ್ ಜೈನ್ ಅವರ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷ್ಯಾಧಾರಗಳು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅವರ ಬೆಂಬಲಕ್ಕೆ ಆಮ್ ಆದ್ಮಿ ಪಕ್ಷ ನಿಲ್ತ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಒಟ್ಟಿನಲ್ಲಿ ಈ ಎರಡು ಪ್ರಕರಣಗಳು ಆಮ್ ಆದ್ಮಿ ಪಕ್ಷದ ದ್ವಂದ್ವ ನಿಲುವನ್ನ ತೋರಿಸ್ತಾ ಇದ್ದು ಇದು ಜನರಲ್ಲೂ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಆದರೆ ದೆಹಲಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಹೇಳಿರೋ ಹಾಗೆ ಇದೊಂದು ರಾಜಕೀಯ ಪ್ರಕರಣವೇ ಆಗಿದ್ರೆ ಆಗ ಆಮ್ ಆದ್ಮಿ ಪಕ್ಷದ ನಿಲುವಿಗೆ ಬೆಲೆ ಸಿಗುತ್ತೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಸತ್ಯೇಂದ್ರ ಕುಮಾರ್ ಜೈನ್ ಅವರು ಏನಾದರೂ ಅಪರಾಧಿ ಅಂತ ಸಾಬೀತಾದ್ರೆ ಅದು ಆಮ್ ಆದ್ಮಿ ಪಕ್ಷಕ್ಕೆ ತಿರುಗುಬಾಣವಾಗಲಿದೆ. ಸ್ನೇಹಿತರೆ, ಇದು ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರದ ಕುರಿತಾದ ದ್ವಂದ್ವ ನಿಲುವಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.